ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಅದ್ಯಾವ ಪುಣ್ಯಾತ್ಮ ಇಟ್ಟಿದ್ನೋ ಹಳ್ಳಿ ಹಕ್ಕಿ ಅಂತ, ಬೇಸಿಗೆ ಕಾಲಕ್ಕೊಂದು, ಮಳೆಗಾಲಕ್ಕೊಂದು, ಚಳಿಗಾಲಕ್ಕೊಂದು ಗೂಡು ಇದೆ. ಹಳ್ಳಿ ಹಕ್ಕಿ ವಿಶ್ವನಾಥ್ಗೆ ಮಾಜಿ ಸಚಿವ ಸಾರಾ ಮಹೇಶ್ ಡಿಚ್ಚಿ. ಡಿಕೆಶಿ ಇರುವ ತಿಹಾರ ಜೈಲಿಗೆ ಸೋನಿಯಾ ಭೇಟಿ. ಸೋನಿಯಾ ಗಾಂಧಿಗೆ ಮನಮೋಹನ್ ಸಿಂಗ್ ಸಾಥ್. ಜೈಲಿನಲ್ಲಿರುವ ಚಿದಂಬರಂ ಡಿಕೆಶಿಗೆ ಭೇಟಿ. ಅಂಗನವಾಡಿ ಮಕ್ಕಳಿಗಾಗಿ ನೀಡುವ ಆಹಾರ ಧಾನ್ಯಗಳು ಪಾರ್ಸೆಲ್. ಹಾಡು ಹಗಲೇ ಕಳ್ಳ ಸಾಗಾಣಿಕೆ ಮಾಡುವ ವೇಳೆ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದ ಖದೀಮರು. ಮುಧೋಳ ಮಹಾಲಿಂಗಪುರ ರಸ್ತೆಯಲ್ಲಿ ಘಟನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯ ನಾಗನಹಳ್ಳಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದಲ್ಲಿ ನಡೆದ ಪಿಎಸ್ಐ ಆರ್ಎಸ್ಐ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಯವರು ಭಾಗವಹಿಸಿ ಪರೇಡ್ ವೀಕ್ಷಿಸಿ ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕಲಬುರಗಿಯ ನಾಗನಹಳ್ಳಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಕಲಬುರಗಿ ಸೇರಿದಂತೆ ರಾಜ್ಯದ 14 ಪೊಲೀಸ್ ತರಬೇತಿ ಶಾಲೆಗಳನ್ನು ಮೇಲ್ದರ್ಜೆಗೆ ಆರಂಭದಲ್ಲಿ ಮೈಸೂರು ಪಿಟಿಸಿನ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಲಾಗುವುದು. ತದನಂತರ ಉಳಿದ ಶಾಲೆಗಳು ಹಂತ ಹಂತವಾಗಿ ಉನ್ನತೀಕರಣ ಮಾಡಲಾಗುವುದು. ಇತ್ತೀಚೆಗೆ ಸೈಬರ್ ಕ್ರೈಂ ಹೆಚ್ಚುತ್ತಿರುವುದರಿಂದ ತರಬೇತಿ ಅವಧಿಯಲ್ಲಿ ಪೊಲೀಸರಿಗೆ ಇ ಲರ್ನಿಂಗ್, ಇ ಪೊಲೀಸಿಂಗ್ ಕುರಿತು ತರಬೇತಿ ನೀಡುವ ಕುರಿತು ಚಿಂತನೆ ನಡೆಸಲಾಗಿದೆ. ಫಾರೆನ್ಸಿಕ್ ಭದ್ರತೆ, ಸಂಚಾರ ನಿರ್ವಹಣೆಯಲ್ಲಿ ವೃತ್ತಿಪರತೆ ಹೆಚ್ಚಿಸಲು ರಾಜ್ಯದ ಪೊಲೀಸರಿಗೆ ಅಮೆರಿಕ, ಸ್ಕಾಟ್ಲ್ಯಾಂಡ್ ಸೇರಿದಂತೆ ವಿದೇಶದಲ್ಲಿ ತರಬೇತಿ ನೀಡಲಾಗುವುದು. ಮುಂದಿನ 2 ವರ್ಷದಲ್ಲಿ 16,000 ಪೊಲೀಸ್ ಪೇದೆ, 600 ಹೆಚ್ಚು ಪಿಎಸ್ಐ ನೇಮಕ ಮಾಡಲಾಗುವುದು. ಪೊಲೀಸರಿಗೆ ಶಿಸ್ತು ತಾಯಿ, ನ್ಯಾಯ ತಂದೆ ಇದ್ದಂತೆ. ಇದನ್ನ ಪೊಲೀಸರು ಮೈಗೂಡಿಸಿಕೊಂಡಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಬೇಕು. ಅಪರಾಧ ಪ್ರಕರಣಗಳಲ್ಲಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಶೀಘ್ರವಾಗಿ ನೊಂದವರಿಗೆ ನ್ಯಾಯ ದೊರಕಿಸಬೇಕೆಂದು ಕರ್ನಾಟಕ ರಾಜ್ಯ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರು ತರಬೇತಿ ಕೇಂದ್ರ ಐಪಿಎಸ್ ಪದಮ್ ಕುಮಾರ್ ಗರ್ಗ್, ಪೊಲೀಸ್ ಮಹಾನಿರೀಕ್ಷಕರು ಬೆಂಗಳೂರು ತರಬೇತಿ ಕೇಂದ್ರ ಐಪಿಎಸ್ ರವಿ ಎಸ್, ಕಲಬುರಗಿಯ ಪೊಲೀಸ್ ಆಯುಕ್ತರು ಎಂಎನ್ ನಾಗರಾಜ್ ಸೇರಿದಂತೆ ಅನೇಕರು ನಿರ್ಗಮನ ಪಥ ಸಂಚಲನದಲ್ಲಿ ಭಾಗವಹಿಸಿದರು. ಅದೇ ರೀತಿ ಕೊನೆಯ ತಂಡ, 12ನೇ ತಂಡ, ಈ ತಂಡದ ನೇತೃತ್ವವನ್ನ ಗುರುನಾಥ ರಘುನಾಥ್ ಬಡಿಗೆ ಆರ್ಎಸ್ ಇವರು ವಹಿಸಿಕೊಂಡಿದ್ದು, ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಮೂರನೇ ತುಕಡಿಯ ನೇತೃತ್ವವನ್ನು ಸಂತೋಷದಿಂದ ಶಿವರಾತ್ರಿಗಳ ಈ ಒಂದು ಪಾಸಿಂಗ್ ಔಟ್ ಪರೇಡ್ನಲ್ಲಿ ಭಾಗವಹಿಸಿದ್ದೇನೆ ಮತ್ತು ಶಿವರಾತ್ರಿಗಳಿಗೆ ತಮ್ಮ ತರಬೇತಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಾನು ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅವರು ಅತ್ಯಂತ ಯಶಸ್ವಿ ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಕರ್ತವ್ಯ ನಿರ್ವಹಿಸುವುದರಲ್ಲಿ ತಮ್ಮ ಒಂದು ಸಾಧನೆಯನ್ನು ಉತ್ತಂಗಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೆ. ಈ ಪೊಲೀಸ್ ಕೆಲಸದಲ್ಲಿ ಅದರ ಭದ್ರ ಅಡಿಪಾಯ ಡಿಸಿಪ್ಲಿನ್, ಶಿಸ್ತು. ಶಿಸ್ತು ಇಲ್ಲದೆ ಪೊಲೀಸ್ ಇಲ್ಲ. ಆದ್ದರಿಂದ ಶಿಸ್ತು ಪೊಲೀಸರ ತಾಯಿ. ಆ ಶಿಸ್ತು ಎಲ್ಲಿವರೆಗೂ ತಮ್ಮಲ್ಲಿ ಇರ್ತದೆ, ತಮ್ಮ ಕರ್ತವ್ಯ ನಿರ್ವಹಣೆ ಬಹಳ ಸುಲಭವಾಗಿ ಆಗ್ತದೆ. ಯಾಕಂದರೆ ಶಿಸ್ತಿನಿಂದ ಚಾರಿತ್ರ್ಯ ಬರ್ತದೆ. ಈ ದೇಶದಲ್ಲಿ ಬಹಳ ದೊಡ್ಡ ಚರಿತ್ರೆ ಇದೆ.
ಈ ದೇಶಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ. 5,000 ವರ್ಷದ ಚರಿತ್ರೆ ಅಂತ ನಾವೆಲ್ಲ ಮಾತನಾಡ್ತೇವೆ. ಇವತ್ತು ಈ ದೇಶಕ್ಕೆ ಬೇಕಾಗಿರುವಂತಹದ್ದು ಚಾರಿತ್ರ್ಯ. ಈ ದೇಶದ ಚಾರಿತ್ರ್ಯ ಪ್ರತಿಯೊಬ್ಬ ಜನರ, ದೇಶದ ಪ್ರತಿ ಒಂದು ನಿಷ್ಠೆ, ದೇಶಾಭಿಮಾನ ಮತ್ತು ಕರ್ತವ್ಯ ಪ್ರಜ್ಞೆ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಸಲೇಬೇಕು, ಉತ್ತರ ಕರ್ನಾಟಕಕ್ಕೆ ಪರಿಹಾರ ತರದ ಎಂಪಿ ಎಂಎಲ್ಎಗಳು ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದರು. ಕನ್ನಡ ಸೇನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ನಡೆಸಿ ಬೆಂಗಳೂರಿನಿಂದ ಬಂದ ಪ್ರಧಾನಿ ಬೆಳಗಾವಿಗೆ ಬರಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಆದ ನೆರೆ ಹಾವಳಿ ಪರಿಹಾರ ನೀಡಿಲ್ಲ, ಚಳಿಗಾಲ ಅಧಿವೇಶನವನ್ನ ಮಾಡದೇ ಇರುವ ಬಿಜೆಪಿ ಸರ್ಕಾರ ನಮಗೆ ಬೇಕಿಲ್ಲ ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ನಗರದ ಹೃದಯ ಭಾಗವಾದ ಚೆನ್ನಮ್ಮ ವೃತ್ತದಲ್ಲಿ ಮಲಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದರೂ ನೆರೆ ಪ್ರವಾಹ ಪ್ರದೇಶಗಳಿಗೆ ಭೇಟಿ ನೀಡಿಲ್ಲ. ಪರಿಹಾರ ತರಲು ವಿಫಲರಾದ ಎಂಪಿ ಎಂಎಲ್ಎಗಳು ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜ್ಯ ಸರ್ಕಾರ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಸದೆ ಅಕ್ಟೋಬರ್ 14ಕ್ಕೆ ಬೆಂಗಳೂರು ನಡೆಸಲು ಮುಂದಾಗಿದೆ. ಹಾಗೇನಾದರೂ ಆದರೆ ನಾನು ಸುವರ್ಣಸೌಧದಲ್ಲಿ ಕುರಿಗಳ ಸಮ್ಮೇಳನ ನಡೆಸುತ್ತೇನೆಂದು ಪ್ರವಾಹ ಪೀಡಿತರಿಗೆ ನೀಡುತ್ತಿರುವ 10,000 ರೂಪಾಯಿ ಪ್ರಾಮಾಣಿಕವಾಗಿ ತಲುಪುತ್ತಿಲ್ಲ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ಶಾಸಕರು 1,00,000 ಬೆಲೆ ಬಾಳುವ ಶೂಗಳನ್ನು ಧರಿಸುತ್ತಾರೆ, ಆದರೆ ನೆರೆ ಸಂತ್ರಸ್ತರಿಗೆ 10,000 ಕೊಟ್ಟಿದ್ದೇ ಹೆಚ್ಚಾಯಿತು ಎಂದು ಸಚಿವ ಈಶ್ವರಪ್ಪ ಹೇಳುತ್ತಾರೆಂದು ಕಿಡಿಕಾರಿದರು. ಬರ್ಬೇಕಾಗಿತ್ತು, ಅತ್ಯಂತ ನೋವಾಗಿದೆ. ಪ್ರಧಾನಮಂತ್ರಿಯವರು ಬೇಜವಾಬ್ದಾರಿ, ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ. ಪ್ರಧಾನಮಂತ್ರಿಯವರು ಇಲ್ಲಿ ಬರಬೇಕಾಗಿದ್ರೆ ನಮ್ಮ ಲೋಕಸಭಾ ಸದಸ್ಯರು ಭದ್ರವಾಗಿ ಹೇಳಬೇಕಾಗಿತ್ತು. ಇವರು ಬೇಜವಾಬ್ದಾರಿ, ಲೋಕಸಭಾ ಸದಸ್ಯರಿಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು, ರೈಲ್ವೆ ಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು. ಬೆಳಗಾವಿಯಲ್ಲಿ 54,000 ಸರ್ಕಾರಿ ನೌಕರರ ಕಾರ್ಯನಿರ್ವಹಿಸುತ್ತಿದ್ದಾರೆ, ಅದೇ ರೀತಿ ಬೆಂಗಳೂರಿನಲ್ಲಿ 55,000 ನೌಕರರು ಕೆಲಸ ಮಾಡುತ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಬೆಂಗಳೂರಿಗೆ ಸರಿಸಮಾನವಾಗಿ ನಿಲ್ಲುವ ಜಿಲ್ಲೆಯಾಗಿ ಬೆಳಗಾವಿ ಜಿಲ್ಲೆ ಬೆಳೆಯುತ್ತದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಂ ಷಡಕ್ಷರಿ ತಿಳಿಸಿದರು. ನಗರದ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ಎಂ ಷಡಕ್ಷರಿ, ದಶಕಗಳ ಕಾಲದಿಂದಲೂ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಸರಿಯಾಗಿ ಸ್ಥಾನಮಾನ ಸಿಗುತ್ತಿಲ್ಲ ಎಂಬ ಕೂಗು ಕೇಳಿ ಬರ್ತಿತ್ತು. ಆದರೆ ಈ ಬಾರಿ ಜಗದೀಶ್ ಗೌಡ ಪಾಟೀಲ್ಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ನೀಡುವ ಮೂಲಕ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡಿದ್ದೇನೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಗೌಡ ಪಾಟೀಲ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಆರ್ ಶ್ರೀನಿವಾಸ್, ವಿವಿ ಶಿವರುದ್ರಯ್ಯ, ಮಲ್ಲಿಕಾರ್ಜುನ್ ಬುಳ್ಳಾರಿ, ಸುರೇಶ್ ಶೇಡ್ಬಾಳೆ, ಚಂದ್ರಶೇಖರ್ ಕೋಲಾರ್ಕರ್, ರೋಶ್ನಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬೆಳಗಾವಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಜಗದೀಶ್ ಗೌಡಪ್ಪ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇರುವಂಥದ್ದು ನಮಗೆ ಹೆಚ್ಚಿನ ಸಂತೋಷವನ್ನು ತಂದಿದೆ. ಯಾವತ್ತೂ ನಾನು ಸುಮಾರು 3-4 ಕಾರ್ಯಕ್ರಮಗಳಲ್ಲಿ ಇದೇ ವೇದಿಕೆಯಲ್ಲಿ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ 2013ರಿಂದ ನಾನು ಭಾಗವಹಿಸ್ತಾ ಇದ್ದೇನೆ. ನಾನು ಯಾವತ್ತೂ ಕೂಡ ಕನಸು ಕಂಡಿರಲಿಲ್ಲ ಇಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಬಂದು ಮಾತಾಡ್ತೇನೆ ಅಂತೇಳಿ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಆ ಥರ ಅಂದ್ಕೊಳ್ಳಲಿಕ್ಕೆ ನಿಮ್ಮ ಜಿಲ್ಲೆಯ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳೇ ಕಾರಣ, ಆ ಗೌರವ ಅವ್ರಿಗೂ ಕೂಡ ಹೋಗಬೇಕಾಗತ್ತೆ. ಹಾಗಾಗಿ ದೇವರಿಪ್ಪರಿಗೆ ಪಟ್ಟಣದ ಮೇನ್ ಬಜಾರ್ಗೆ ಹೋಗುವ ರಸ್ತೆ ಮೇಲೆ ಚರಂಡಿ ನೀರು ಬರುವ ಹಿನ್ನೆಲೆ ಸಾರ್ವಜನಿಕರು ಪರದಾಡುವಂತಾಗಿದೆ. ದೇವರಿಗಿಪ್ಪರಿ ಪಟ್ಟಣದಲ್ಲಿ ಮೇನ್ ಬಜಾರ್ಗೆ ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟು ಚರಂಡಿ ನೀರು ಸಹ ರಸ್ತೆ ಮೇಲೆ ಹರಿಯುತ್ತಿದ್ದು ಜನರಿಗೆ ತಿರುಗಾಡಲು ಬಹಳ ತೊಂದರೆಯಾಗಿದೆ. ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಲವಾರು ಬಾರಿ ಮನವಿ ಕೊಟ್ಟರು, ಯಾವುದೇ ಪರಿಹಾರ ಸಿಕ್ಕಿಲ್ಲ. ಪಂಚಾಯತ್ ವತಿಯಿಂದ ಆಗಮಿಸಿದ ರಿಯಾಜ್ ಎಲ್ಗರ್ ಮಾತನಾಡಿ, 4 ದಿನದಲ್ಲಿ ಕೆಲಸ ಮುಗಿಸುತ್ತೇವೆಂದು ಜನರಿಗೆ ಭರವಸೆ ನೀಡಿದರು. ಬರೀ ಭರವಸೆ ಕೊಟ್ಟರೆ ಸಾಲದು, ಮೊದಲು ಕೆಲಸ ಮಾಡಿ ಎಂದು ಸಾರ್ವಜನಿಕರು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು.
ಕಾರ್ಖಾನೆಗೆ ಹೋಗ್ತೀರಿ, ಹತ್ತು ತಿಂಗಳಿಗಟ್ಟಲೆ ಹೋಗಿ ನಮ್ಮ ಪಂಚಾಯತಿಗೆ ಹೋಗಿ ಬಂದಾರ, ಮಾಡ್ತೀನಿ ಕೆಲಸ ಅನ್ನೋದು ಬಿಡೋದು, ಬೇರೆ ಕೆಲಸ ಮಾಡಿ ಮತ್ತೆ ಮಾಡಿದ್ರೆ ನಮ್ಗೆ ಗಟ್ಟರದಾಗಿ ತುರ್ಕೋದು. ನಮ್ಮ ಮನೆ ಒಳಗೆ ಇಷ್ಟು ಸೊಂಟ ಮಟ ನೀರು ಹೋತ ಒಳಗೆ, ನಾವು ಏನಾರ ಸ್ವಲ್ಪ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ದಬ್ಬಾಕೆ ಮಾಡ್ತಾನೆ. ನಿನ್ನೆ ನಮ್ಗೆ ಬೈದಾನ, ಅತಿ ಹೆಚ್ಚು ಬೈದಾನ, ಹೆಣ್ಮಕ್ಳು ಬೈದಾನ, ನಮಗೂ ಬೈದಾನ, ಕೇಳಕ್ಕೆ ಹೋದ್ರೆ ಹೆಸರು ಬರೀಸ್ಕರಿಗೆ ಕಂಪ್ಲೇಂಟ್ ಕೊಡ್ಲಾಕ್ ಹೋತಾನ, ಅಂತ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾನೆ ಸಾರ್ವಜನಿಕರಿಗೆ. ಅವ್ರಿ ಅಂತದೇನ್ ಕೇಳಕ್ ಹೋಗಿದ್ರಿ, ಅಂತದೇನ್ ಕೇಳಬೇಕ್ರಿ, ಹಂಗಲ್ಲ ಸಮಸ್ಯೆಗಳೇನ್ರಿ ಹೇಳಿದ್ರಿ. ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೊಲಿಬೇಲಿ ಅವರ ನೇತೃತ್ವದಲ್ಲಿ ವೃಷಭಾ ನದಿಯನ್ನು ಸ್ವಚ್ಛಗೊಳಿಸುವ ಕುರಿತು ಜಾಥಾ ನಡೆಸಲಾಯಿತು. ವೃಷಭಾವತಿಯ ನದಿಯನ್ನ ಬೆಂಗಳೂರು ಕೆಂಗೇರಿ ಮೋರೆ ಎಂದು ಕರೆಯುತ್ತಿದ್ದರು. ಬೆಂಗಳೂರಿನಲ್ಲಿ ನದಿ ಇದೆ ಎಂದು ಯಾರಿಗೂ ಗೊತ್ತೇ ಇರಲಿಲ್ಲ. ತನ್ನ ಮುಂದಿನ ಪೀಳಿಗೆ ಸ್ವಚ್ಛವಂತವಾಗಿ ವಿಹರಿಸಲೆಂದು ಸ್ವಚ್ಛತೆಗೇಳಿದ ಇವರೆಲ್ಲರೂ ನಾವಿನ್ನು ಕೊಳಕು ಮಾಡುವುದರ ನಿರತರಾಗಿದ್ದೇವೆ, ಬನ್ನಿ ವೃಷಭಾವತಿ ಉಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಸ್ವಚ್ಛ ವೃಷಭಾವತಿಯನ್ನ ನೀಡೋಣ ಎಂದು ಜಾಥಾ ನಡೆಸಿದ್ದರು. ಶ್ರೀ ಸ್ವಾಮಿ ಆದಿ ಯೋಗೇಶ್ವರ ಗುರುಜಿಯವರ ನೇತೃತ್ವದಲ್ಲಿ ಹಾವೇರಿಯಲ್ಲಿ ವಿಚಾರ ವಿನಿಮಯ ಸಭೆ ನಡೆಯಿತು. ಈ ಸಭೆಯಲ್ಲಿ ಪೂಜಾ ಗುರುಜಿಯವರು ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿ, ಇಂದಿನ ಆಧುನಿಕ ಸಮಾಜದಲ್ಲಿ ಯುವ ಸಮುದಾಯ ಆಧ್ಯಾತ್ಮಿಕತೆಯಿಂದ ದೂರ ಹೋಗುತ್ತಿದ್ದಾರೆ, ನಮ್ಮ ಸನಾತನ ಸಂಸ್ಕೃತಿ ಪರಂಪರೆಯನ್ನ ಮರೆಯುತ್ತಿದ್ದಾರೆ, ಅಂತಹ ಮಕ್ಕಳು ಮತ್ತು ಯುವ ಸಮುದಾಯದವರಲ್ಲಿ ಆಧ್ಯಾತ್ಮಿಕ ಜಾಗೃತಿ ಆಗಬೇಕೆಂದು ಆಶೀರ್ವಚನ ನೀಡಿದರು. ಈ ಸಭೆಯಲ್ಲಿ ಸವಣೂರು ತಾಲೂಕಿನ ಶ್ರೀ ಚಂದ್ರಶೇಖರ್ ಪಾಟೀಲ್, ಚಂದ್ರು ಬಾರಂಗಿ, ಶ್ರೀಮತಿ ಅನಸೂಯ ಸೇರಿದಂತೆ ಅನೇಕರು ಇದ್ದರು. ತಕ್ಕ ಮನೋಭಾವನೆಯಿಂದ ಕೊಡುತ್ತೇವೆ. ಆನಂತರ ಮತ್ತೆ ಬೇರೆ ಕಡೆ ಸಿಕ್ಕಾವಕ ಎಲ್ಲಿಗೆ ಎಲ್ಲ ಪ್ರೈವೇಟ್ ಸ್ಕೂಲ್ ನಡೆಸಿದ್ರು. ಆನಂತರಕ್ಕೆ ಲಾಸ್ಟಕ್ಕೆ ಇಲ್ಲಿ ಒಂದು ಅಲ್ಲಿ ಸ್ಕೂಲ್ ನೋಡಿ ಕೆಲಸ ಮಾಡಿ ಇದೆಲ್ಲ ಹಂಗೆ ಫೋನ್ ಒಳಗೆ. ಆದಿಚುಂಚನಗಿರಿ ವೈದ್ಯಕೀಯ ವಿದ್ಯಾಲಯದ ಸಭಾಂಗಣದಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು. ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಕ್ಷಮತೆ ಹೆಚ್ಚಾಗುತ್ತದೆ ಎಂದು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತೆ ವೀಣಾ ಅಠವಾಲೆ ಹೇಳಿದರು. ತಾಲೂಕಿನ ಆದಿಚುಂಚನಗಿರಿ ವೈದ್ಯಕೀಯ ವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಿದ್ಯೆ ಎಂಬುದು ಕದಿಯಲಾಗದ ಸಂಪತ್ತು. ಇಂದಿನ ಯುಗದಲ್ಲಿ ವಿದ್ಯಾವಂತರು ಸರ್ವರಿಗೂ ಮನ್ನಣೆ ಪಡೆಯುತ್ತಾರೆ. ವಿದ್ಯಾರ್ಥಿಗಳು ಎಂದಿಗೂ ಅಂಕ ಸಂಪಾದನೆಯನ್ನ ಮಾತ್ರವೇ ಮಾನದಂಡವಾಗಿಸದೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಪಡೆಯಬೇಕು ಎಂದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸೊಸೈಟಿಯಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಏರ್ಪಡಿಸಲಾಗಿತ್ತು. ಸಂಘದಲ್ಲಿ ಯಾವುದೇ ರಾಜಕೀಯ ಪಕ್ಷ ಭೇದವಿಲ್ಲದೆ ಎಲ್ಲರೂ ಸಹಕರಿಸಿದ ಹಿನ್ನೆಲೆಯಲ್ಲಿ ಒಟ್ಟಿಗೆ ನಮ್ಮ ಸೊಸೈಟಿಯಲ್ಲಿ 3056 ಸದಸ್ಯರನ್ನ ಹೊಂದಿದ್ದೇವೆ. ಅದರಲ್ಲಿ ಈ ಬಾರಿ ಒಟ್ಟು 655 ರೈತ ಸದಸ್ಯರ ಸಲವನ್ನ ಮಂಜೂರು ಮಾಡಲಾಗಿದೆ. ಈ ವೇಳೆ ಸಂಘದ ವತಿಯಿಂದ ಗೋರಂ ಕಾಂಪೌಂಡ್ ಹಾಗೂ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯವನ್ನ ಮಾಡುತ್ತಿದ್ದೇವೆ. ಆದರೆ ಇದೇ ಅಕ್ಟೋಬರ್ 21ಕ್ಕೆ ಮರುಚುನಾವಣೆ ಇರುವ ಕಾರಣ ಸಭೆಯಲ್ಲಿ ಬ್ಯಾಂಕ್ನಿಂದ ನಮ್ಮ ಬಡ ರೈತರಿಗೆ ಸಿಗುವ ಸವಲತ್ತುಗಳ ಬಗ್ಗೆ ಚರ್ಚೆ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಮುಂದೇನು ಸಭೆಯಲ್ಲಿ ನಮ್ಮ ರೈತರ ಸಿಗುವ ಸಾಲದ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡುತ್ತೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸೊಸೈಟಿಯ ಅಧ್ಯಕ್ಷರಾದ ಟಿಎಂ ದೇವರಾಜು ತಿಳಿಸಿದರು. ಈ ಸಂದರ್ಭದಲ್ಲಿ ಸೊಸೈಟಿ ಅಧ್ಯಕ್ಷರಾದ ತುರ್ಕರ್ಕೊಪ್ಪಲು ಗ್ರಾಮದ ಟಿಎಂ ದೇವರಾಜ್, ಸೊಸೈಟಿಯ ಉಪಾಧ್ಯಕ್ಷ ಚಂದ್ರಶೇಖರ್, ರಮೇಶ್, ಧನಂಜಯ್, ಸುನಿಲ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕಾಗವಾಡ ತಾಲೂಕು ಮಟ್ಟದಿಂದ ಪ್ರತಿಭಟನೆ ನಡೆಸಿದರು. ನ್ಯಾಯಮೂರ್ತಿ ಎಚ್ ಎಸ್ ಸದಾಶಿವ ಆಯೋಗದ ವರದಿ ಕೇಂದ್ರಕ್ಕೆ ಶಿಫಾರಸು ಮಾಡದೆ ಇಡೀ ಮಾದಿಗ ಸಮುದಾಯಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಅನ್ಯಾಯ ಮಾಡುತ್ತಾ ಬಂದಿದೆ. ಆದರೆ ಇನ್ನೂ ಮುಂದೆ ಹೀಗೆ ಆಗದಂತೆ ಉಪಚುನಾವಣೆ ಘೋಷಣೆಯಾಗಿದ್ದು ಈಗ ಯಾವ ಪಕ್ಷದವರು ನ್ಯಾಯಮೂರ್ತಿ ಎಚ್ ಎಸ್ ಸದಾಶಿವ ಆಯೋಗದ ವರದಿಯನ್ನ ಯಥಾವತ್ತಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡಿ ಒಳ ಮೀಸಲಾತಿ ಮಾಡಿಸುವ ಭರವಸೆಯನ್ನ ಯಾವ ರಾಜಕೀಯ ಪಕ್ಷದವರು ಬೆಂಬಲಕ್ಕೆ ನಿಲ್ಲುವ ಬಗ್ಗೆ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಐಹೊಳೆ ಅವರು ಕರೆ ಕೊಟ್ಟರು. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ನ ಆಯ್ಕೆಯಾದ ರಾಜ್ಯಮಟ್ಟದ ಹಾಗೂ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಜನಸ್ಪಂದನ ಟ್ರಸ್ಟ್ನ ಆಯ್ಕೆಯಾದ ರಾಜ್ಯಮಟ್ಟದ ಹಾಗೂ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಪದಾಧಿಕಾರಿಗಳು ನೇಮಕಾತಿ ಪತ್ರ ವಿತರಿಸಿ ಗುರುತಿನ ಚೀಟಿಗಳನ್ನು ನೀಡಲಾಗಿದ್ದು ಹಾಗೂ ಪದಾಧಿಕಾರಿಗಳಿಗೆ ಅವರದೇ ಆದ ಜವಾಬ್ದಾರಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ವೆಬ್ಸೈಟ್ನ ಶ್ರೀ 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 ಪರಮ ಪೂಜಾ ಸಾಧ್ವಿ ಯೋಗಿನಿ ಮಾತಾ ಸಾಮಾಜಿಕ ಜಾಲತಾಣ ಬಿಡುಗಡೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಂಗಾರೆಡ್ಡಿ, ಶಶಿಕಾಂತ್ ರಾವ್, ಗಾರ್ಡನ್ ಸ್ಕೂಲ್ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟೇಶ್ ಭಾಗವಹಿಸಿದರು. ಸರ್ ಸರ್ ಸರ್
ಕರ್ನಾಟಕ ರಾಜ್ಯ ಸರ್ಕಾರವು ನೀಡುವ ದಕ್ಷಿಣ ಭಾರತದ ಅತ್ಯುತ್ತಮ ಸಕ್ಕರೆ ಕಾರ್ಖಾನೆಗಳ ದಕ್ಷ ಆಡಳಿತಗಾರ ಪ್ರಶಸ್ತಿಗೆ ಮಂಡ್ಯ ಜಿಲ್ಲೆಯ ಮಾಕವಳ್ಳಿಯ ಕೋರಮಂಡಲ ಸಕ್ಕರೆ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ವಿಜೆ ರವಿ ಭಾಜನರಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮಾಕವಳ್ಳಿಯ ಕೋರಮಂಡಲ ಸಕ್ಕರೆ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ವಿಜೆ ರವಿ ಭಾಜನರಾಗಿದ್ದಾರೆ. ಮಂಡ್ಯ ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ನಗರದಲ್ಲಿ ನಡೆದ ಸಮಾರಂಭದಲ್ಲಿ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟವು ನೀಡುವ ಅತ್ಯುತ್ತಮ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಪ್ರಶಸ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ನೀಡುವ 2019 ಸಾಲಿನ ರಾಜ್ಯ ಪ್ರಶಸ್ತಿಗೆ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಮಾಕವಳ್ಳಿಯ ಕೋರಮಂಡಲ ಸಕ್ಕರೆ ಉಪಯೋಗಿಸಿ ಹಿರಿಯ ಉಪಾಧ್ಯಕ್ಷ ವಿಜೆ ರವಿ ಭಾಜನರಾಗಿದ್ದಾರೆ. ದಕ್ಷಿಣ ಭಾರತದ ವಿವಿಧ ರಾಜ್ಯಗಳ ಸಕ್ಕರೆ ನಿರ್ದೇಶಕರು ಮತ್ತು ಸಕ್ಕರೆ ಕಾರ್ಖಾನೆಗಳ ಉಪಾಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಂಗನವಾಡಿ ಮಕ್ಕಳಿಗಾಗಿ ನೀಡುವ ಆಹಾರ ಧಾನ್ಯಗಳನ್ನು ಕಾರ್ಯಕರ್ತೆ ಮಾರಾಟ ಮಾಡಿದ್ದು ಅವುಗಳನ್ನು ಕೆಲವು ಕಿಡಿಗೇಡಿಗಳು ಸಾಗಾಣಿಕೆ ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರ ಕೈಗೆ ಸಿಕ್ಕು ಪೇಚಾಡಿದ ಘಟನೆ ಮುಧೋಳ ಮಹಾಲಿಂಗಪುರ ರಸ್ತೆ ಮಧ್ಯದಲ್ಲಿ ನಡೆದಿದೆ. ಮುಧೋಳ ಮಹಾಲಿಂಗಪುರ ರಸ್ತೆ ನಡುವಿನಲ್ಲಿರುವ ಅಂಗನವಾಡಿಯಿಂದ ಆಹಾರ ಸಾಮಗ್ರಿಗಳನ್ನು ಕಳ್ಳ ಸಾಗಾಣಿಕೆಯಾಗುತ್ತಿವೆ. ಆಹಾರ ಪದಾರ್ಥಗಳನ್ನು ಕದ್ದು ಸಾಗಿಸುವಾಗ ಹಗಲುಗಳ್ಳರು ಸಾರ್ವಜನಿಕರ ಕೈಗೆ ಸಿಕ್ಕಾಕಿಕೊಂಡಿದ್ದಾರೆ. ನಡು ರಸ್ತೆಯಲ್ಲಿ ಕದ್ದು ಸಾಗಿಸಿದ್ದ ದ್ವಿಚಕ್ರ ವಾಹನದ ಜೊತೆ ಕೆಲ ಕಿಡಿಗೇಡಿಗಳನ್ನು ಗ್ರಾಮಸ್ಥರು ತಡೆದು ವಿಚಾರಣೆ ನಡೆಸಿದಾಗ ಅಂಗನವಾಡಿ ಕಾರ್ಯಕರ್ತೆ ಇವುಗಳನ್ನು ನಮಗೆ ನೀಡಿದ್ದಾರೆಂದು ಕಿಡಿಗೇಡಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಮಕ್ಕಳಿಗೆ, ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ ನೀಡಬೇಕಾದ ಪೌಷ್ಟಿಕ ಆಹಾರಗಳನ್ನು ಅಂಗನವಾಡಿ ಕಾರ್ಯಕರ್ತೆ ಕದ್ದು ಮಾರಾಟ ಮಾಡುತ್ತಿದ್ದಾಳೆ. ಇಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇವುಗಳಿಗೆ ಬ್ರೇಕ್ ಬೀಳೋದು ಯಾವಾಗ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಅಂಗನವಾಡಿ ಶಾಲೆ ಅವ್ಯಾರ ಸಾಹೇಬ್ರ ಯಾರು ಕೊಟ್ರಿ ಅದನ್ನ ಯಾರು ಕೊಟ್ರಿ ಅದನ್ನ ಮೇಡಮ್ ದೊಡ್ಡವರು ಸಣ್ಣವರು ದೊಡ್ಡವರ ಒಂದು ತಾಸಾತ ನೀವು ಎಲ್ಲಿ ಅವ್ರ ಯಾರು ಹಿಡಿದ್ರ ನಾವು ಹಿಡಿದೀವ ಏನು ಮಾಡಿದ್ವಿ ನಿನಗೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಏನ ಗಪ್ಪ ಹಾ ಈಗೇನು ಅವ್ರು ಅವ್ರಿಲ್ಲ ಅನ್ನಕತ್ತಾರ ನೀ ಅದಕ್ಕೆ ಏನು ಹೇಳ್ತೀಯ ಎಷ್ಟು ಕೊಟ್ಟಾರು 1100 ರೂಪಾಯಿ ಕೊಟ್ಟಾರ ಹಾ ಇದನ್ನ ಓದ್ ಏನ್ ಮಾಡ್ತೀನಿ ಮನೆಗೆ ಹೋಯ್ತಿ 2 ದಿವಸದಿಂದ ನಡೆದತ್ತಿದ ಎಷ್ಟು ಸಲ ತಗೊಂಡಿ ಇಲ್ಲಿ ಇದು ಒಂದ ಸಲ 1100 ರೂಪಾಯಿ ತಗೊಂಡಿ ಕರೆಯಲ್ಲ ಇದ ಆ ಮೇಡಮ್ ಅವ್ರು ಕೊಟ್ಟಿದ್ದ ಕರೆಯಲ್ಲ ಕೆಳಗಿನವ್ರೇನ್ ಕೊಟ್ಟಿಲ್ಲ ಮೇಲ್ವಿಚಾರಕರು ಕೊಟ್ಟಾರಲ್ಲ ಮೇಲ್ವಿಚಾರಕ ಮ್ಯಾಗಿನವ್ರು ಕೊಟ್ಟಾರಲ್ಲ ಮೇಡಮ್ ಅವ್ರು ಕೊಟ್ಟಾರಲ್ಲ ಹಾ ಇಟ್ಟು ಸಾಕ ನಡಿ ನೀವು ಒಳಗೋಕೇನು. ಹಳ್ಳಿ ಹಾಕಿಗೆ ಬೇಸಿಗೆ ಮಳೆಗಾಲ ಚಳಿಗಾಲಕ್ಕೊಂದು ಗೂಡು ಇದೆ ಗೊತ್ತಾ ಮಹೇಶ್ ತಿರುಗೇಟು ನೀಡಿದ್ದಾರೆ. ಮಾಜಿ ಶಾಸಕ ಎಚ್ ವಿಶ್ವನಾಥ್ ಎಂತಹ ಕೊಚ್ಚೆಗುಂಡಿ ಎಂದು ಎಲ್ಲರಿಗೂ ಗೊತ್ತು. ಹಳ್ಳಿ ಹಾಕಿ ಎಂದು ಯಾರು ಹೆಸರಿಟ್ಟರೋ ಗೊತ್ತಿಲ್ಲ. ಆದರೆ ವಿಶ್ವನಾಥ್ಗೆ ಬೇಸಿಗೆ ಕಾಲಕ್ಕೊಂದು ಮಳೆಗಾಲಕ್ಕೊಂದು ಚಳಿಗಾಲಕ್ಕೊಂದು ಗೂಡಿದೆ ಎಂದು ಮಾಜಿ ಸಚಿವ ಸಾರಾ ಮಹೇಶ್ ಆರೋಪಿಸುವ ಮೂಲಕ ಇಬ್ಬರ ನಡುವಿನ ವಾಕ್ಸಮರ ಮುಂದುವರೆದಿದೆ. ವಿಶ್ವನಾಥ್ ಸಾಧನೆ ಅನೇಕ ರೀತಿ ಇದೆ, ಅದನ್ನೆಲ್ಲ ನಂತರ ಹೇಳೋಣ. ಕೆಆರ್ ನಗರದಲ್ಲಿ ತಹಸೀಲ್ದಾರ್ ಕುಟುಂಬ ಬೀದಿಗೆ ಹೇಗೆ ಬಂದು ಕೆಆರ್ ನಗರದಲ್ಲಿ ನಿಮ್ಮಿಂದ ಕಷ್ಟ ಅನುಭವಿಸಿದವರು ಎಷ್ಟು ಮಂದಿ ಇದ್ದಾರೆ ಎಂಬುದು ಎಲ್ರಿಗೂ ಗೊತ್ತು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಏನೇನು ಕಲ್ಯಾಣಗಳಿದ್ದಾವೆ, ತಹಸೀಲ್ದಾರ್ ಕುಟುಂಬ ಯಾಕೆ ಬೀದಿ ಪಾಲಾಯ್ತು ಕೆಆರ್ ನಗರದಲ್ಲಿ, ಅದೆಲ್ಲ ಹೇಳೋಣ. ಅದೆಲ್ಲ ಹೇಳಿ ಆ ಅವು ಹತ್ತು ನಿಮ್ಮ ಜೊತೆ ಯಾರ್ಯಾರು ಇದ್ರು ಆ ನಿಮ್ಮ ಸಮಕಾಲೀನ ರಾಜಕಾರಣಿಗಳೆಲ್ಲ ಕರ್ಕೊಬತ್ತೀನಿ ಚಾಮುಂಡಿ ಬೆಟ್ಟಕ್ಕೆ. ನೀವೇನೇನು ಮಾಡ್ತಿದ್ರಿ ಅವೆಲ್ಲವನ್ನ ಇದು ಈ ರಾಜ್ಯದ ಜನಕ್ಕೆ ಈ ಜಿಲ್ಲೆ ಜನಕ್ಕೆ ಗೊತ್ತಾಗಬೇಕು. ನಾನು ನಿಮ್ಮನ್ನು ಕೇಳ್ಕೊಳ್ಳೋದು, ನಾನು ಏನೇನು ಹೇಳಿದ್ದೀನಿ ಒಂದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಎಲ್ಲಾನು ಬರೀರಿ ಜನಕ್ಕೆ ಗೊತ್ತಾಗಲಿ, ಇದು ಗೊತ್ತಾಗಬೇಕು. ತಿಹಾರ ಜೈಲಿನಲ್ಲಿರುವ ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ನಾಯಕರಾದ ಪಿ ಚಿದಂಬರಂ, ಡಿಕೆ ಶಿವಕುಮಾರ್ ಅವರನ್ನು ಎಐಸಿಸಿ ಅಧಿನಾಯಕಿ ಸೋನಿಯಾ ಗಾಂಧಿ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇಂದು ಬೆಳಗ್ಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ದಾರೆ. ತಿಹಾರ್ ಜೈಲಿಗೆ ಬೆಳಗ್ಗೆ 10 ಗಂಟೆಗೆ ಭೇಟಿ ನೀಡಿದ ಸೋನಿಯಾ ಅವರು ಡಿಕೆ ಶಿವಕುಮಾರ್ ಹಾಗೂ ಚಿದಂಬರಂ ಅವರೊಂದಿಗೆ ಚರ್ಚೆ ನಡೆಸಿ ಅವರಿಗೆ ಧೈರ್ಯ ತುಂಬಿದಲ್ಲದೆ ಪಕ್ಷ ನಿಮ್ಮೊಂದಿಗಿದೆ, ಎಲ್ಲ ಅಗತ್ಯ ಕಾನೂನು ನೆರವು ನೀಡುವ ಭರವಸೆ ನೀಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಕ್ಷ ಕೂಡ ಸಂಕಷ್ಟದಲ್ಲಿರುವ ನಾಯಕನ ಬೆನ್ನಿಗೆ ನಿಲ್ಲುತ್ತದೆ, ಅವರಿಗೆ ಧೈರ್ಯವನ್ನ ಕೊಡುತ್ತದೆ, ಅಲ್ಲದೆ ಮುಂದಿನ ಹೋರಾಟಕ್ಕೆಲ್ಲ ಪಕ್ಷ ನಿಮ್ಮ ಜೊತೆಗಿರುತ್ತದೆ ಎಂಬ ಸಂದೇಶ ರವಾನಿಸುವ ಪ್ರಯತ್ನ ಮಾಡಿದ್ದಾರೆ. 19 ಡಿಸ್ಟ್ರಿಬ್ಯೂಟರ್ ಕಾಲುವೆಯ ಹೂಳೆತ್ತುವ ಕಾಮಗಾರಿ ಕಳಪೆ ಮಟ್ಟದಾಗಿದ್ದು ಈ ಕೂಡಲೇ ಪುನರ್ ಕಾಮಗಾರಿಗೆ ರೈತರು ಆಗ್ರಹಿಸಿದ್ದಾರೆ. ತಾಲೂಕಿನ ನಾದಕೇಡಿ ಗ್ರಾಮದ 19 ಕಾಲುವೆಯಲ್ಲಿ ಜೆಸಿಬಿ ವಾಹನವು ಕಾಲುವೆಯಲ್ಲಿ ಇಳಿಸಿ ಗುತ್ತಿಗೆದಾರರು ಮಣ್ಣು ತೆಗೆಸುತ್ತಿದ್ದಾರೆ. ಇದರಿಂದ ಕಾಲುವೆ ಸಿಮೆಂಟ್ ಕಾಂಕ್ರೀಟ್ ಒಳಗೆ ಹಾಳಾಗುತ್ತಿರುವುದನ್ನು ರೈತರು ಕೆಲವು ಗಂಟೆಗಳ ಕಾಲ ತಡೆದರು. ಆದರೆ ಸಂಬಂಧಿಸಿದ ಗುತ್ತಿಗೆದಾರರಿಗೆ ಫೋನ್ ಮಾಡಿದರೆ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಕೇಳಿ ಎಂದು ಉತ್ತರಿಸಿದರು. ಇದರಿಂದ ರೊಚ್ಚಿಗಿದ್ದ ರೈತರು ಕಾಮಗಾರಿಯ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಕಳಪೆ ಕಾಮಗಾರಿ ಮಾಡುವ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಮಾಧ್ಯಮದವರ ಮೂಲಕ ಆಗ್ರಹಿಸಿದರು. ಏನು ಸರ್ ಇದು 19 ಕಾಲದ ಡಿಸ್ಟ್ರಿಬ್ಯೂಟರ್ ಸಮಸ್ಯೆ?
ಇದು ಮಣ್ಣು ಸರಿಯಾಗಿ ತೆಗಿಯಲ್ಲಾಗ್ಯಾರ್ರಿ ಅಷ್ಟ ತಾತ್ಪೂರ್ತಿಗೆ ಅಟ್ಟೆ ತೆಗೆದು ಬಿಲ್ ಅಥವಾ ಸಲಿಂದೇ ಕೆಲಸ ಮಾಡಿ ಹೋಗ್ತಾರೆ ರೀ. ಸರಿಯಾಗಿ ಮಣ್ಣು ತೆಗೆದು ಮ್ಯಾಲ ಹೋಗಿದ್ರೆ ರೈತ್ರಿಗೆ ಮುಂದೆ ನೀರು ಹೋಗ್ತಾವ್ರಿ. ಒಳ ಸರ್ಕೂ ಇಲ್ಲ, ಈ ಕಡೆ ನಾದಕ್ಕೂ ಇಲ್ಲ, ಸಿರ್ಸಾಡ ಅಡವಿಗೂ ಇಲ್ಲ ರೀ ನೀರು. ವರ್ಷ ವರ್ಷ ನಿಮ್ಮ ಜಮೀನಕ್ಕೆ ನೀರು ಬರ್ತಾವೇನ್ರಿ? ಇದಕ್ಕೆ ಬರಲ್ರಿ ಒಟ್ಟಾರಿ. ಮತ್ತೆ ಕೇಳ್ಬೇಕ್ರಿ, ಸಂಬಂಧಪಟ್ಟ ಶಾಸಕರಿಗೆ ಇದ್ರ ಬಗ್ಗೆ ಏನ್ರಿ ಸರ್ ಹಿಂಗೆ ನೀರು ಬರಂಗಿಲ್ಲ ಅಂತ? ಅವ್ರ ಕಡೆ ಶಾಸಕರ ಕಡೆ ಏನೂ ತಪ್ಪಿಲ್ರಿ, ಇವರು ಕಾಂಟ್ರಾಕ್ಟ್ರ್ಗಳು ಸರಿಯಾಗಿ ವರ್ಕ್ ಮಾಡಲಿ, ಅವ್ರೆ ಏನು ಮಾಡ್ಬೇಕ್ರಿ, ಅವರು ಕೆಲಸ ಕೊಟ್ಟಿರ್ತಾರ್ರಿ. ಮನೇಲಿ ಲ್ಯಾಟ್ರಿಕ್ ಮಣ್ಣು ತೆಗಿಬೇಡ ಅಂದ್ರೆ ಮೇ ಸುಮ್ಮ ನೀವು ತೆಗಿಲಿ, ನೀವು ಬೇಡ ಅಂದ್ರೆ ನಾವು ಬಿಲ್ ಹ್ಯಾಂಗೆ ಬರಂಗೆ ಬರ್ತದೆ ಹೇಳ್ತಾರ್ರಿ. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸಿಗೆ ನೋಡ್ತಾ ರೀ.